ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಮ್ ಎನ್ ಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಇನ್ಕಮ್ ಸರ್ಟಿಫಿಕೇಟ್ನ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಸ್ನೇಹಿತರೆ, ಕ್ಯಾಶ್ ಸರ್ಟಿಫಿಕೇಟ್ನ ಹೆಂಗೆ ಅಪ್ಲೋಡ್ ಮಾಡೋದು ಅಂತ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಈಗ ಇದನ್ನು ಇನ್ಕಮ್ ಸರ್ಟಿಫಿಕೇಟ್ದು ಸಪ್ರೇಟ್ ವೀಡಿಯೋ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ. ನಿಮ್ಗೊಂದು ವೇಳೆ ಕ್ಯಾಶ್ ಸರ್ಟಿಫಿಕೇಟ್ದು ಅಪ್ಲೈ ಮಾಡೋ ವೀಡಿಯೋ ಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ಇಲ್ಲೇ ಪ್ಲೇಲಿಸ್ಟಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಬೇಕು ಅಂತಂದರೆ ನೀವು ಪ್ಲೇಲಿಸ್ಟಲ್ಲಿ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನೋಡಿಕೊಂಡು ಅಪ್ಲೈ ಮಾಡ್ಕೋಬೋದು. ಸ್ನೇಹಿತರೆ, ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ಅಪ್ಡೇಟ್ ಆಗೋದಕ್ಕೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನು ಪ್ರೆಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಗೂಗಲ್ ಕ್ರೋಮಲ್ಲಿ ಹೋಗ್ಬಿಟ್ಟು ನಾಡ ಕಚೇರಿ ಅಂತ ಸರ್ಚ್ ಮಾಡಿ. ನಾಡ ಕಚೇರಿ ಅಂತ ಸರ್ಚ್ ಮಾಡಿಕೊಂಡ್ರೆ ಇಲ್ಲಿ ಫಸ್ಟ್ ಒನ್ ಆಪ್ಷನ್ ಕಾಣಿಸಿದೆಯಲ್ಲ, ನಾಡ ಕಚೇರಿ ಅಂತ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಅಪ್ಲೈ ಆನ್ಲೈನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಕೊಡಬೇಕಾಗುತ್ತೆ. ಅದರಿಂದ ಓ ಟಿ ಪಿ ಅಥೆಂಟಿಕೇಷನ್ ತೊಗೊಂಡು ಇದ್ರ ಪಾಸ್ವರ್ಡ್ ಥರ ಯೂಸ್ ಮಾಡಿಕೊಂಡು ನಾವು ಲಾಗಿನ್ ಮಾಡಿ ಆ ಮೊಬೈಲ್ ನಂಬರ್ ಥ್ರೂನೇ ನಾವು ಕ್ಯಾಸ್ಟ್ ಇನ್ಕಮ್ನ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿಕೊಂಡ್ರೆ ನಾವು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಆ ಮೊಬೈಲ್ ನಂಬರ್ನೇ ಯೂಸ್ ಮಾಡಿದ್ರೇ ನಾವು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಹೋಗಿರುತ್ತೆ, ಅದೇ ಪಾಸ್ವರ್ಡು, ಅದನ್ನು ತೊಗೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಲಾಗೌಟು ಇಂಗ್ಲೀಷ್ ಅಂತ. ಇಲ್ಲಿ ನೀವು ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇಷ್ಟು ಆಪ್ಷನ್ ಇದೆ, ಕ್ಯಾಸ್ಟ್ ಸರ್ಟಿಫಿಕೇಟು, ಕ್ರಾಪ್ ಸರ್ಟಿಫಿಕೇಟು, ಅಗ್ರಿಕಲ್ಚರು. ಸೊ ಈಗ ನಾವು ಇನ್ಕಮ್ ಸರ್ಟಿಫಿಕೇಟ್ ಮಾಡ್ತಿದ್ದೀವಿ. ಕ್ಯಾಸ್ಟ್ ಸರ್ಟಿಫಿಕೇಟ್ನ ಆಲ್ರೆಡಿ ಮಾಡಿದ್ದೀನಿ ನಾನು. ಆ ವಿಡಿಯೋನ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಎಂಡಿಂಗಲ್ಲೂ ಕೊಟ್ಟಿರ್ತೀನಿ, ಬೇಕಾದ್ರೆ ಯೂಸ್ ಮಾಡ್ಬೋದು. ಇಲ್ಲಿ ನೀವು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಲ್ಯಾಂಗ್ವೇಜಲ್ಲಿ ಬೇಕು ನಿಮ್ಮ ಕ್ಯಾಸ್ಟಿನ ಸರ್ಟಿಫಿಕೇಟು ಅಂತ. ನಿಮಗಿಲ್ಲ ಎರಡು ಆಪ್ಷನ್ ಇದೆ, ರೇಷನ್ ಕಾರ್ಡ್ ಆರ್ ಆಧಾರ್ ನಂಬರ್. ರೇಷನ್ ಕಾರ್ಡ್ಗೋಸ್ಕರನೇ ನಾನು ಕ್ಯಾಸ್ಟ್ ಇನ್ಕಮ್ ಮಾಡ್ತಿರೋದು. ಸೊ ಆ ರೀಸನ್ಗೆ ನಾನು ಆಧಾರ್ ನಂಬರಿಂದನೇ ಈಗ ಅಪ್ಲಿಕೇಶನ್ನ ಮೂವ್ ಆಗ್ತೀನಿ. ಸೊ ಆಧಾರ್ ಐ ಡಿ ಮೇಲೆ ಕ್ಲಿಕ್ ಮಾಡಿ, ಆಧಾರ್ ನಂಬರ್ನ ಕ್ಲಿಕ್ ಮಾಡಿ, ಅಪ್ಲಿಕೆಂಟ್ ಆಧಾರ್ ನಂಬರ್ ಹಾಕಿ. ಇಲ್ಲಿ ನಿಮಗೆ ಇಲ್ಲಿ ಕನ್ನಡ ಇಂಗ್ಲೀಷ್ ಅಂತ ಕಾಣಿಸ್ತಿದೆ. ಇಲ್ಲಿ ನೀವು ಯಾವ ಲ್ಯಾಂಗ್ವೇಜ್ನ ಕ್ಲಿಕ್ ಮಾಡಿಕೊಂಡ್ರೆ ಆ ಲ್ಯಾಂಗ್ವೇಜಲ್ಲಿ ನೀವು ಫಿಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಿಮ್ಮ ಲ್ಯಾಂಗ್ವೇಜು ಇಲ್ಲಿ ಡಿಸ್ಟಿಕ್ಕು, ತಾಲೂಕು, ವಿಲೇಜು, ಹೋಬ್ಳಿ, ಆ್ಯಪ್ಟೇಷನ್ ಅಂತಂದರೆ ಅಲ್ಲಿ ನಿಮ್ಮೂರ ಹೆಸರು ಇರುತ್ತೆ. ಸೊ ಅದನ್ನು ಹಾಕಿ, ಮತ್ತು ಅಪ್ಲಿಕೆಂಟ್ ಫಾದರ್ ನೇಮ್ ಹಾಕಿ, ಮತ್ತು ಅಪ್ಲಿಕೆಂಟ್ ನೇಮ್ ಹಾಕಿ, ಹಾಕ್ಬಿಟ್ಟು ಇಲ್ಲಿ ಪ್ರಿಂಟ್ ಕನ್ಸೆಂಟ್ ಅಂತ ಕ್ಲಿಕ್ ಮಾಡಿ. ಈ ಪ್ರಿಂಟ್ ಕನ್ಸೆಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಆ ಕನ್ಸೆಂಟ್ ಫಾರ್ಮ್ನ ಪ್ರಿಂಟ್ ತೊಗೋಬೇಕಾಗುತ್ತೆ. ಪ್ರಿಂಟ್ ತೊಗೊಂಬಿಟ್ಟು ಅದನ್ನು ಸಿಗ್ನೇಚರ್ ಮಾಡಿ ನೀವು ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಿ. ಒಂದು 2 MB ಒಳಗಡೆ PDF ಫಾರ್ಮೆಟಲ್ಲಿ ಮಾಡ್ಕೊಂಡಿರಿ. ಬಿಕಾಸ್ ಯಾಕಂದರೆ ಈಗ ನಾವು ಅಡ್ರೆಸ್ ಪ್ರೂಫ್ ಜೊತೆಗೆ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನೋಡ್ತಿರಲ್ಲ, ಇದನ್ನು ಪ್ರಿಂಟ್ ತೊಗೊಂಬಿಟ್ಟು ಇಲ್ಲೊಂದು ಸಿಗ್ನೇಚರ್ ಹಾಕಿ, ಡೇಟ್ ಟು ಪ್ಲೇಸ್ ಹಾಕಿ, ಇದು 2 MBಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಅಂದರೆ PDF ಅಲ್ಲಿ ಕನ್ವರ್ಟ್ ಮಾಡಿ ಇಟ್ಕೊಂಡಿರಿ, ನಾವು ಅಪ್ಲೋಡ್ ಮಾಡೋಕ್ಕೆ ಬೇಕಾಗುತ್ತೆ. ಇಲ್ಲಿ ಆಧಾರ್ ಕನ್ಸರ್ನ್ ಫಾರ್ಮ್ ಪ್ರಿಂಟೆಡ್ ಅಂತ ಸಿಗ್ನೇಚರ್ ಟೇಕನ್ ಅಪ್ಲಿಕೆಂಟ್ ಅಂತಿದೆ. ಎಂಪ್ಟಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ಲೋಡ್ ಆಗುತ್ತೆ. ಸರ್ಚ್ ಮೇಲೆ ಯಾಕೆ ಕ್ಲಿಕ್ ಮಾಡಬೇಕಂದ್ರೆ ಇವ್ರಿಗೇನಾದರೂ ಹಳೆಯದು ಕ್ಯಾಸ್ಟ್ ಇನ್ಕಮ್ ಇದೆಯಾ ಇಲ್ಲ ಅಂತ ತೋರಿಸುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಕುಡ್ ನಾಟ್ ಫೈಂಡ್ ಎನಿ ಸೈನರ್ ಸರ್ಟಿಫಿಕೇಟ್ ಅಂತ ಕೇಳ್ತಿದೆ. ಸೊ ಆ ಆಧಾರ್ ಇದರಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ ಇಲ್ಲ ಅಂತೇಳಿ ಹೇಳ್ತಿದೆ. ಸೊ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಜ್ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಅಡ್ರೆಸ್ನ ಕಂಪ್ಲೀಟಾಗಿ ಹಾಕಿ, ಆವಾಗಲೇ ಬರೀ ಸ್ಟೇಟು ಡೋರ್ ನಂಬರ್ ಏನು ಹಾಕಿರಲಿಲ್ಲ, ಬರೀ ಸ್ಟೇಟು ತಾಲೂಕು ಅದೆಲ್ಲ ಹಾಕಿದ್ವಿ ಅಷ್ಟೇ. ಸೊ ಈಗ ಕಂಪ್ಲೀಟಾಗಿ ಇಲ್ಲಿ ಡೋರ್ ನಂಬರ್ ಸಮೇತ ಹಾಕಿ, ಪಿನ್ ಕೋಡ್ ಹಾಕಿ, ಮತ್ತು ಇಲ್ಲಿ ಮದರ್ಸ್ ನೇಮ್, ರೈಟ್ ಸೈಡ್ ಮದರ್ ನೇಮ್ ಹಾಕಿ, ಡೋರ್ ನಂಬರು ಅಡ್ರೆಸ್ ಎಲ್ಲ ಫಿಲ್ ಮಾಡಾದ್ಮೇಲೆ ರೈಟ್ ಸೈಡ್ಗೆ ಇಲ್ಲಿ ಪರ್ಪಸ್ ಅಂತ ಇದೆ. ಪರ್ಪಸ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಾನು ರೇಷನ್ ಕಾರ್ಡ್ಗೋಸ್ಕರ ಮಾಡ್ತಿರೋದು. ಸೊ ರೇಷನ್ ಕಾರ್ಡ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫಸ್ಟ್ ಅಡ್ರೆಸ್ನೆಲ್ಲ ಫಿಲ್ ಮಾಡ್ಕೊಂಬಿಟ್ಟು ಹಾಕ್ಬಿಟ್ಟು ಈಗ ರೈಟ್ ಸೈಡಿಗೆ ಬನ್ನಿ. ಇಲ್ಲಿ ಪರ್ಪಸ್ ಏನಕ್ಕೋಸ್ಕರ ಅಂತ ಸೆಲೆಕ್ಟ್ ಪರ್ಪಸ್ ಅಂತಿದೆ. ಇಲ್ಲಿ ನೀವು ಇಲ್ಲಿ ರೇಷನ್ ಕಾರ್ಡ್ ಅಂತ ಹಾಕಿ ಮೇಲೆ ಪರ್ಪಸ್ ಅಂತ ಹೋದರೆ, ಸೊ ಸ್ಕ್ರೋಲ್ ಡೌನ್ ಮಾಡಿಕೊಂಡ್ರೆ ಇಲ್ಲಿ ಡಿಪಾರ್ಟ್ಮೆಂಟ್ ಕೇಳುತ್ತೆ, ಇದು ರೆವೆನ್ಯೂ ಡಿಪಾರ್ಟ್ಮೆಂಟಿಗೆ ಸೇರುತ್ತೆ. ಸೊ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂತ ಹಾಕಿ. ಸೊ ಈಗ ಆಕ್ಯುಪೇಷನ್ ಕೇಳುತ್ತೆ, ಸ್ಟೂಡೆಂಟ್ ಅಂತ ಹಾಕಿ. ನಾನು ಸ್ಟೂಡೆಂಟ್ ಅದು ಮಾಡ್ತಿರೋದು. ಸೊ ನೀವು ಸ್ಟೂಡೆಂಟ್ ಅಂತ ಹಾಕಿ, ನೀವು ಯಾರ್ದು ಮಾಡ್ತಿದ್ರೆ ಅವ್ರು ಇದನ್ನು ಹಾಕಿ. ಎಜುಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಜುಕೇಷನ್ ಅಂತ ಬಂದರೆ ಸ್ಟೂಡೆಂಟ್ ಅಂತ ಬಂದೇ ಬರುತ್ತೆ. ಸೊ ಈಗ ಟೋಟಲ್ ಇನ್ಕಮ್ ಹಾಕಿರಿ, ನಾನು 10,000 ಅಷ್ಟೇ ಹಾಕಿದ್ದೀನಿ. ಇಲ್ಲಿ ನೀವು ಅಪ್ಲೋಡ್ ರಿಕ್ವೈರ್ಡ್ ಸ್ಕ್ಯಾನ್ ಡಾಕ್ಯುಮೆಂಟ್ಸ್ ಅಂತ ಕೇಳುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಿರಾ ಕ್ಯಾಪ್ಚಾ ಹಾಕಿ ಡೈರೆಕ್ಟ್ ಸೇವ್ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಇಲ್ಲಿ ಅಪ್ಲೋಡು ಸ್ಕ್ಯಾನ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗಿಲ್ಲಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಹೇಳುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಅಡ್ರೆಸ್ ಪ್ರೂಫ್ಗೆ ಯಾವುದಾದ್ರೂ ಒಂದು ಐಡೆಂಟಿಟಿ ಕೊಡಿ. ನಾನು ಅಡ್ರೆಸ್ ಪ್ರೂಫ್ಗೆ ಬರೀ ಆಧಾರ್ ಕಾರ್ಡ್ ಒಂದೇ ಇರೋದು, ಆಧಾರ್ ಕಾರ್ಡ್ ಒಂದು ಕೊಡ್ತೀನಿ. ಮತ್ತು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅಂತಂದರೆ ನಾವೊಂದು ಸಿಗ್ನೇಚರ್ ತೊಗೊಂಡು ಎಲ್ಲ
ಕನ್ಸರ್ಟ್ ಫಾರ್ಮು, ಅದಕ್ಕೆ ಸಿಗ್ನೇಚರ್ ಮಾಡಿ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೋಬೇಕು. ಮತ್ತು ಐ ಡಿ ಪ್ರೂಫ್ಗೆ ಏನಿದೆ ಅಂತ, ಈಗ ವೋಟರ್ ಐ ಡಿ ಆಗಲಿ ಬೇರೆ ಡಿ ಎಲ್ಲು ಅಂಥದ್ದೇನಾದರೂ ಇದ್ದರೆ ಹಾಕ್ಬೋದು, ಬಟ್ ಈಗ ಇವು ಏನೂ ಇಲ್ಲ. ಸೊ ಐ ಡಿ ಪ್ರೂಫ್ ಪ್ಲಸ್ ಅಲ್ಲಿ ಸಮೇತ ನಾನು ಆಧಾರ್ ಕಾರ್ಡ್ನೇ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಾದಮೇಲೆ ಇಲ್ಲಿ ನೀವು ನೋಡ್ಬೋದು, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಜ್ ಮತ್ತೆ ರೀಡೈರೆಕ್ಟ್ ಆಗುತ್ತೆ. ರೀಡೈರೆಕ್ಟ್ ಆದಾಗ ಇದು ಲೋಡ್ ಆಯಿತು ಅಂತಂದರೆ ಫೈಲ್ ಅಪ್ಲೋಡ್ ಅಂತ ಕೇಳುತ್ತೆ. ನೋಡ್ತಿರ್ಬೋದು ಲಾಸ್ಟ್ ಒನ್ ಕ ಸಮೇತ ಅಪ್ಲೋಡ್ ಮಾಡಿದ್ದೀನಿ. ಸೊ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಕೂಡ ಅಪ್ಲೋಡ್ ಆಯಿತು. ಎಲ್ಲ ಆದಮೇಲೆ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ವೇಳೆ ಸೇವ್ ಆದಮೇಲೆ ನಿಮಗೆ ಪೇಜ್ಗೆ ಲಾಗಿನ್ನಲ್ಲಿ ಇಲ್ದಿರೋ ಲಾಗೌಟ್ ಆಗಿಬಿಟ್ರೆ, ಸೊ ಏನು ವರಿ ಆಗಬೇಡಿ, ಈ ನಮ್ಮ ಒಂದು ಅಪ್ಲಿಕೇಶನ್ ಅನ್ನೋದು ಸೇವ್ ಆಗಿಬಿಟ್ಟಿರುತ್ತೆ. ಸೊ ಸೇವ್ ಆದಮೇಲೆ ಒಂದು ವೇಳೆ ಓಪನ್ ಆಗಲಿಲ್ಲ ಅಂತೇಳಿ ಈಗ ನೀವು ಕನ್ಫ್ಯೂಸ್ ಆದರೆ ನೀವು ಮತ್ತೆ ರೀ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಆದಮೇಲೆ ನಿಮ್ಗೆ ಇಲ್ಲಿ ಫೈಲ್ ಅಪ್ಲೋಡೆಡ್ ಅಂತ ಕಾಣುತ್ತೆ. ಇಲ್ಲಿ ಕ್ಯಾಪ್ಚರ್ ಕೋಡ್ನ ಹಾಕಿಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರೊಸೆಸಿಂಗ್ ಅಂತ ಬರುತ್ತೆ. ಈಗ ನಿಮಗೆ ಆರ್ ಡಿ ನಂಬರನ್ನು ಜನ್ರೇಟ್ ಆಗುತ್ತೆ. ಈ ಆರ್ ಡಿ ನಂಬರ್ನ ಸೇವ್ ಮಾಡಿ ಇಟ್ಕೊಂಡಿರಿ. ಫೇಲ್ ಟ್ರಾನ್ಸಾಕ್ಷನ್ ಆದಾಗ ನಾವು ಈ ನಂಬರ್ನ ಯೂಸ್ ಮಾಡಿ ರೀಅಪ್ಲಿಕೇಬಲ್ ಮಾಡ್ಕೋಬೇಕಾಗುತ್ತೆ. ಸೊ ಈ ನಂಬರ್ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಇದನ್ನು ನೀಟಾಗಿ ಜೆರಾಕ್ಸ್ ಇಲ್ಲ ಫೋಟೋ ತೊಗೊಳ್ಳಿ, ಇಲ್ಲ ಬರ್ಕೊಂಬಿಡಿ ಬೆಟರು. ಇದಾದಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಹೋಗ್ಬಿಟ್ಟು ಲಾಗಿನ್ ಅಗೇನ್ ಮೇಲೆ ಕ್ಲಿಕ್ ಮಾಡಿರಿ. ಈ ಥರ ಬಂದರೆ ಲಾಗಿನ್ ಅಗೇನ್ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ನ ಹಾಕಿ ಓ ಟಿ ಪಿನ ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಇ ಸೈನ್ ದಿ ಅಪ್ಲಿಕೇಶನ್ ಅಂತ ಇದೆ. ಫೇಲ್ಡ್ ಟ್ರಾನ್ಸಾಕ್ಷನ್ಸ್ ಇದೆಯಲ್ಲ, ಇಲ್ಲಿ ಇ ಸೈನ್ ಮಾಡಿ ನಾವು ಪೇಮೆಂಟ್ನ ಮಾಡಬೇಕು. ಸೊ ಇ ಸೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಪೇಮೆಂಟ್ ಸಮೇತ ಒಟ್ಟಿಗೆ ಮಾಡಿಬಿಡ್ಬೋದು. ಸೊ ಇ ಸೈನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಪೇಜ್ ಲೋಡ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಈಗ ಆವಾಗಲೇ ನಾವು ಆರ್ ಡಿ ನಂಬರ್ನ ಸೇವ್ ಮಾಡ್ಕೊಂಡ್ವಲ್ಲ, ಆ ಆರ್ ಡಿ ನಂಬರ್ನ ಹಾಕ್ಬಿಟ್ಟು ಇಲ್ಲಿ ಶೋ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಶೋ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನಮಗೆ ಇ ಸೈನ್ ಅಂತ ಕೇಳುತ್ತೆ. ಇ ಸೈನ್ ಮೇಲೆ ಕ್ಲಿಕ್ ಮಾಡಿ. ಆವಾಗಲೇ ಐ ಮೀನ್ ಕ್ಯಾಶ್ ಸರ್ಟಿಫಿಕೇಟ್ ನಾವು ಅಪ್ಲೈ ಮಾಡಬೇಕಾದ್ರೆ ಇ ಸೈನ್ ಮಾಡಬೇಕಾದ್ರೆ ಯು ಐ ಡಿ ಎ ವೆಬ್ಸೈಟಿಂದ ಓ ಟಿ ಪಿನ ಅಕ್ಸೆಪ್ಟ್ ಮಾಡ್ತಿತ್ತು. ನಾವು ಇನ್ಕಮ್ ಸರ್ಟಿಫಿಕೇಟ್ ಮಾಡ್ತಿರೋದಕ್ಕೆ ಈಗ ಎನ್ ಎಸ್ ಡಿ ಎಲ್ಲಿಂದ ತೊಗೊಳುತ್ತೆ. ಪ್ಯಾನ್ ಕಾರ್ಡ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ ಎನ್ ಎಸ್ ಡಿ ಎಲ್ಲು, ಸೊ ಆ ಪ್ಯಾನ್ ಕಾರ್ಡ್ ಡಿಪಾರ್ಟ್ಮೆಂಟಿಂದ ಇದಾಗುತ್ತೆ. ಇದನ್ನು ನೀವು ಜೆರಾಕ್ಸ್ ಪ್ರಿಂಟ್ ತೊಗೋಬೇಕು. ಇದು ಈಗಲ್ಲ, ಲಾಸ್ಟಲ್ಲಿ ನಾನು ಪ್ರಿಂಟ್ ತೊಗೊಳೋದು ಹೆಂಗೆ, ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಹಾಕಿ ನಾವು ಸಬ್ಮಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡೀಟೇಲಾಗಿ ತೋರಿಸ್ತೀನಿ. ಫಸ್ಟ್ ನಾವು ಇ ಸೈನ್ ಮಾಡಿ ಪೇಮೆಂಟ್ ಮಾಡಿಬಿಡೋಣ. ಇಲ್ಲಿ ನೀವು ನೋಡ್ತಿರ್ಬೋದು ಲೆಫ್ಟ್ ಸೈಡಲ್ಲಿ ಎನ್ ಎಸ್ ಡಿ ಎಲ್ ಇ ಸೈನ್ ಅಂತ. ಸೊ ಈಗ ನೀವು ನಿಮ್ಮ ಆಧಾರ್ ಕಾರ್ಡ್ ಅಂದರೆ ಅಪ್ಲಿಕೆಂಟ್ ಆಧಾರ್ ನಂಬರ್ನ ಹಾಕ್ಬಿಟ್ಟು ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು. ಅಪ್ಲಿಕೆಂಟ್ ಆಧಾರ್ ನಂಬರ್ನ ಹಾಕಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಾದಮೇಲೆ ಒ ಟಿ ಪಿ ಅನ್ನೋ ಸೆಂಡ್ ಆಗುತ್ತೆ. ಸಕ್ಸಸ್ಫುಲ್ಲಿ ಒ ಟಿ ಪಿ ಸೆಂಡ್ ಯುವರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಅವ್ರ ಇಮೇಲ್ ಐ ಡಿ ಅಂತಿದೆ. ಸೊ ನೀವು ಒ ಟಿ ಪಿನ ಹಾಕ್ಬಿಟ್ಟು ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಈಗ ನೆಕ್ಸ್ಟ್ ಸ್ಟೆಪ್ ಬಂದು ಪೇಮೆಂಟ್ ಮೆಥಡ್ ಇರುತ್ತೆ. ನಿಮ್ಗೆ ಅದರಲ್ಲಿ ಕಾರ್ಡ್ ಮೆಥಡಿಂದ ಪೇ ಮಾಡ್ಬೋದು, ಮತ್ತು ಯು ಪಿ ಐ ಪೇಟಿಎಮ್ಮಿಂದ ಸಮೇತ ಪೇ ಮಾಡ್ಬೋದು. ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲೇ ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿ ಇದನ್ನು ಇಟ್ಕೋಬೋದು. ಬಟ್ ಈಗ ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು 40 ರುಪೀಸ್ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಇಲ್ಲಿ ಇದನ್ನೆಲ್ಲ ಒಂದ್ಸರಿ ನೋಡ್ಕೊಂಬಿಟ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿ ಎಸ್ ಬಿ ಐ ಇ ಪೇ ಮೇಲೆ ಕ್ಲಿಕ್ ಮಾಡಿ. ಎಸ್ ಬಿ ಐ ಇ ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಇಷ್ಟು ಆಪ್ಷನ್ ಇದೆ ನೋಡ್ಬೋದು. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, ಭೀಮ್ ಯು ಪಿ ಐ. ನಾನು ಯು ಪಿ ಐಯಿಂದ ಪೇ ಮಾಡ್ತೀನಿ. ಯು ಪಿ ಐಯಿಂದ ಪೇ ಮಾಡಿದ್ರೆ ನಮ್ಮ ಮೊಬೈಲ್ ನಂಬರು ಮತ್ತು ಯು ಪಿ ಐ ಐ ಡಿ ಹಾಕ್ಬಿಟ್ಟು ಇಲ್ಲಿ ಜಸ್ಟ್ ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ಇದೇನು ಕ್ಲಿಕ್ ಮಾಡೋಕೆ ಹೋಗಬೇಡಿ. ಯೂಸ್ ಯುವರ್ ಜಿ ಎಸ್ ಟಿ ನಂಬರ್ ಅಂತಿದೆಯಲ್ಲ ಅದೇನು ಕ್ಲಿಕ್ ಮಾಡೋಕೆ ಹೋಗಬೇಡಿ. ಜಸ್ಟ್ ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಲಿಂಕ್ ಅನ್ನೋದು ಹೋಗುತ್ತೆ. ಸೊ ಪೇ ಟಿ ಎಮ್ಗೆ ಲಿಂಕ್ ಹೋದಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದನ್ನು ಪೇ ಟಿ ಎಮ್ಗೆ ತೊಗೊಂಡೋಗುತ್ತೆ. ಪೇ ಟಿ ಎಮ್ ತೊಗೊಂಡೋಗಿ ಯಾವ ಅಕೌಂಟಿಂದ ನೀವು ಪೇ ಮಾಡ್ತೀರಾ ಅಂತ ಕೇಳುತ್ತೆ. ಸೊ ನಾವು ಯಾವ ಅಕೌಂಟಲ್ಲಿ ಅಮೌಂಟ್ ಇದೆ ಅಂತ ನೋಡಿಕೊಂಡು 40 ರುಪೀಸ್ನ ಪೇ ಟಿ ಎಮ್ಮಿಂದ ಡೈರೆಕ್ಟ್ ಪೇ ಮಾಡ್ಬೋದು. ಪೇ ಮಾಡಾದಮೇಲೆ ನಿಮಗೆ ಇದು ಡೈರೆಕ್ಟ್ ಕ್ಲೋಸ್ ಆಗುತ್ತೆ. ನಿಮಗೆ ಪೇಮೆಂಟ್ ಸಕ್ಸಸ್ಫುಲ್ಲಿ ಸಮಥಿಂಗ್ ಏನು ತೋರಿಸಲ್ಲ, ಪೇ ಟಿ ಎಮ್ಮಲ್ಲಿ ಮಾತ್ರ ತೋರಿಸುತ್ತೆ. ಸೊ ನೋ ಇಶ್ಯೂ. ಆ ಪೇಮೆಂಟ್ ಎಲ್ಲ ಆಗಾದಮೇಲೆ ನೀವು ಮತ್ತೆ ಅದೇ ಮೊಬೈಲ್ ನಂಬರ್ನ ಕೊಟ್ಟು ಒ ಟಿ ಪಿ ರಿಕ್ವೆಸ್ಟ್ ಮಾಡಿಕೊಂಡು ಸಬ್ಮಿಟ್ ಲಾಗಿನ್ ಮಾಡಬೇಕಾಗುತ್ತೆ. ಈಗ ಪ್ರಿಂಟ್ ಆಪ್ಷನ್ ಅಂತ ಇದೆಯಲ್ಲ ಕಾರ್ನರಲ್ಲಿ, ಅದ್ರ ಮೇಲೆ ಒಂದು ಸರ್ ಕ್ಲಿಕ್ ಮಾಡಿದ್ರೆ ಡೂಪ್ಲಿಕೇಟ್ ಅಪ್ಲಿಕೇಶನ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅಕ್ನಾಲೆಜ್ಮೆಂಟ್ ನಂಬರ್ನ ಏನಿತ್ತು ಅದು ಇಲ್ಲಿ ಕಂಪ್ಲೀಟಾಗಿ ಹಾಕ್ಬಿಟ್ಟು ರೀಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಒಂದು ಪಿ ಡಿ ಎಫ್ ಫಾರ್ಮೆಟ್ ಅನ್ನೋದು ಡೌನ್ಲೋಡ್ ಆಗುತ್ತೆ. ನೀವು ಏನೇನು ಡೀಟೇಲ್ಸ್ ಕೊಟ್ಟಿದ್ದೀರಾ ಪ್ರತಿಯೊಂದೂ ಅಲ್ಲಿ ಅಪ್ಲಿಕೆಂಟ್ ಸಿಗ್ನೇಚರ್ ಒಂದು ಹಾಕಬೇಕಾಗುತ್ತೆ, ಮತ್ತು ಪೇರೆಂಟ್ ಸಿಗ್ನೇಚರು ಒಂದು ಕೇಳುತ್ತೆ. ಅಪ್ಲಿಕೆಂಟ್ ಸಿಗ್ನೇಚರು ಮತ್ತು ಪೇರೆಂಟ್ ಸಿಗ್ನೇಚರ್ ಹಾಕಿ ಅದಕ್ಕೆ ಸಪೋರ್ಟಿವ್ ಡಾಕ್ಯುಮೆಂಟ್ಸು. ಈಗ ಪೇರೆಂಟ್ಸ್ದು ಏನಾದರೂ ಕ್ಯಾಸ್ಟ್ ಇನ್ಕಮ್ ಇದೆ ಅಂತಂದರೆ ಅವ್ರದ್ದು ಕ್ಯಾಸ್ಟ್ ಇನ್ಕಮ್ ಹಾಕ್ಬಿಟ್ಟು ಮತ್ತು ಅವ್ರದ್ದು ಆಧಾರ್ ಕಾರ್ಡು, ಅಪ್ಲಿಕೆಂಟ್ದು ಆಧಾರ್ ಕಾರ್ಡು, ಟಿ ಸಿ ಏನಾದರೂ ಇದ್ದರೆ ಅದ್ರ ಜೊತೆ ಅಟ್ಯಾಚ್ ಮಾಡಿಬಿಟ್ಟು
ನಿಮ್ಮ ಹತ್ತಿರದಲ್ಲಿರುವ ನೆಮ್ಮದಿ ಕೇಂದ್ರ ಜೊತೆ, ಇಲ್ಲಾಂದರೆ ತಾಲೂಕು ಆಫೀಸಲ್ಲಿ ನೆಮ್ಮದಿ ಕೇಂದ್ರ ಇರುತ್ತೆ, ಅಲ್ಲಿ ಹೋಗಿ ಕೊಟ್ಟರೆ ವರ್ಕಿಂಗ್ 21 ಡೇಸ್ ಒಳಗಡೆ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋದು ಅಪ್ರೂವ್ ಮಾಡ್ತಾರೆ. ನೀವು ಅಲ್ಲೇ ಹೋಗಿ ಬೇಕಾದರೂ ಕ್ಯಾಸ್ಟ್ ಸರ್ಟಿಫಿಕೇಟ್ನ ರಿಸೀವ್ ಮಾಡ್ಕೋಬೋದು, ಇಲ್ಲಾಂದರೆ ಆನ್ಲೈನಲ್ಲೇ ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಬೋದು. ಇದು ಅಪ್ಲೈ ಮಾಡಾದಮೇಲೆ ಸ್ಟೇಟಸ್ನ ಹೆಂಗೆ ಚೆಕ್ ಮಾಡೋದು ಅಂತಂದರೆ, ಇಲ್ಲಿ ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆಯಲ್ಲ, ಅದ್ರ ಕೆಳಗಡೆ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ. ಸೊ ನೀವು ಅಪ್ಲಿಕೇಶನ್ ಸ್ಟೇಟಸ್ ಅಂತಿದ್ದಾಗ ಆರ್ ಡಿ ನಂಬರ್ನ ಹಾಕ್ಬಿಟ್ಟು ಸ್ಟೇಟಸ್ನ ಚೆಕ್ ಮಾಡ್ಕೊತಿದ್ರೆ ಸಾಕು, ಅದು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಿರುತ್ತೆ ಎಲ್ಲೆಲ್ಲಿದೆ, ಅಪ್ರೂವ್ ಆಗಿದೆಯಾ ಇಲ್ಲ ಅಂತ. ಅಪ್ರೂವ್ ಆಗಿದೆ ಅಂತಂದರೆ ನೀವು ಸೇಮ್ ಲಾಗಿನ್ ಮಾಡಿಕೊಂಡು ಹೆಂಗೆ ಡೌನ್ಲೋಡ್ ಮಾಡೋದು ಅಂತೇಳಿ ಇನ್ನೊಂದು ವೀಡಿಯೋ ಐತೆ, ಅದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಈಗ ಇದನ್ನು ಸ್ಟೇಟಸ್ನ ನೀವು ಚೆಕ್ ಮಾಡ್ಕೊತ ಇರ್ಬೋದು. ಗೆಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನೋದು ಎಲ್ಲಿದೆ, ಹೆಂಗೆ ಪ್ರೋಸೆಸ್ ಆಗ್ತಿದೆ ಅನ್ನೋದು ಕಂಪ್ಲೀಟಾಗಿ ಗೊತ್ತಾಗುತ್ತೆ.